ಬಿಜೆಪಿಯ ಫಸ್ಟ್ ಲಿಸ್ಟ್ ಇನ್ನಷ್ಟು ವಿಳಂಬ ಆಗೋ ರೀತಿ ಕಾಣಿಸ್ತಾ ಇದೆ. ಕಳೆದ 3 ದಿನದಿಂದಲೂ ಕೂಡ ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಜೆಪಿ ನಡ್ಡಾ ಅವರ ಜೊತೆಗೆ ಮ್ಯಾರಥಾನ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆ ಮೇಲೆ ಸಭೆ ಮಾಡ್ತಾ ಇದ್ರು ಕೂಡ ಅಂತಿಮವಾಗ್ತಾ ಇಲ್ಲ. ಪಟ್ಟಿ 7 8 9 ಮತ್ತು ಇವತ್ತು ಸಹ ಸರಣಿ ಸಭೆಯನ್ನ ಮಾಡಿದ್ದಾರೆ ನಾಯಕರುಗಳು. ಒಟ್ಟು 20 ಗಂಟೆಗೂ ಹೆಚ್ಚು ಕಾಲ ದೀರ್ಘ ಸಮಾಲೋಚನೆಯಲ್ಲಿ ತೊಡಗಿಕೊಂಡಿದ್ರು. ಬೇರೆ ಬೇರೆ ಇನ್ಫರ್ಮೇಷನ್ ತೋಳ ಕೇಳಿದ್ರು. ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗಿರಲಿಲ್ಲ, ಈಗ ಭೇಟಿ ಆಗಿದೆ. ಬೇರೆ ಬೇರೆ ಇನ್ಫರ್ಮೇಷನ್ ತೋಳ ಕೇಳಿದ್ರು. ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗಿರಲಿಲ್ಲ, ಈಗ ಭೇಟಿ ಆಗಿದೆ. ಬೇರೆ ಬೇರೆ ಇನ್ಫರ್ಮೇಷನ್ ತೋಳ ಕೇಳಿದ್ರು. ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗಿರಲಿಲ್ಲ, ಈಗ ಭೇಟಿ ಆಗಿದೆ. ಬೇರೆ ಬೇರೆ ಇನ್ಫರ್ಮೇಷನ್ ತೋಳ ಕೇಳಿದ್ರು. ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗಿರಲಿಲ್ಲ, ಈಗ ಭೇಟಿ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ. ಶಬೀರ್, ಬಿಜೆಪಿಯ ಪಟ್ಟಿ ಅನೌನ್ಸ್ ಆಗೋಕೆ ಇಷ್ಟೊಂದು ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಏನು? ಕಳೆದ 3 ದಿನಗಳಿಂದ ಸರಣಿ ಸಭೆ ನಡೆಸಿದ್ರು ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಅಂತಿಮ ಮಾಡುವಲ್ಲಿ ವಿಫಲ ಆಗ್ತಾ ಇರುವಂತದ್ದು. ನಿನ್ನೆ ಕೇಂದ್ರ ಸಿಇಸಿ ಸಭೆ ಕೂಡ ನಡೆದಿತ್ತು. ಬಹುತೇಕ ಎಲ್ಲಾ ಪಕ್ಷಗಳು ಕೂಡ ಕೇಂದ್ರ ಸಿಇಸಿ ಸಭೆ ಆದ ಬಳಿಕ ಪಟ್ಟಿಯನ್ನ ಪ್ರಕಟಿಸುವಂತದ್ದು ಒಂದು ಸಂಪ್ರದಾಯ ಇದೆ. ಆದ್ರೆ ಬಿಜೆಪಿ ಈ ಬಾರಿ ಅದರಲ್ಲೂ ಕೂಡ ವಿಫಲ ಆಗಿರುವಂತದ್ದು. ನಿನ್ನೆ ಸಿಇಸಿ ಸಭೆ ನಡೆದ ಬಳಿಕವೂ ಕೂಡ ನಿನ್ನೆ ರಾತ್ರಿಯೇ ಕೆಲವು ನಾಯಕರು ಹೇಳಿದ್ರು 175 ರಿಂದ 180 ಅಭ್ಯರ್ಥಿಗಳ ಹೆಸರುಗಳನ್ನು ನಾವು ನಾಳೆ ಘೋಷಣೆ ಮಾಡ್ಲಿಕ್ಕಿದ್ದೇವೆ ಅನ್ನುವಂಥದ್ದು. ಆದ್ರೆ ಇವತ್ತು ಬೆಳಗ್ಗೆ ನಡೀತಿರುವಂತಹ ದಿಢೀರ್ ಬೆಳವಣಿಗೆಗಳ ಬಳಿಕ ಅದು ಕೂಡ ಅನುಮಾನ ಆಗಿರುವಂತದ್ದು. ಈಗಿರುವಂತಹ ಮಾಹಿತಿಗಳ ಪ್ರಕಾರ ನಾಳೆ ಬಿಜೆಪಿಯ ಪಟ್ಟಿ ಪ್ರಕಟ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಬಹಳ ಪ್ರಮುಖವಾದಂತ ಕಾರಣ ಏನು ಅಂದ್ರೆ, ಸುಮಾರು 30 ರಿಂದ 40 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು. ರಾಜ್ಯ ನಾಯಕರು ಮತ್ತೆ ಕೇಂದ್ರದ ಕೆಲವು ಸರ್ವೆ ಸಂಸ್ಥೆಗಳು ನಡೆಸಿರುವಂತಹ ವರದಿಯಲ್ಲಿ ತದ್ವಿರುದ್ಧವಾದಂತಹ ರಿಪೋರ್ಟ್ ಬಂದಿರುವಂತದ್ದು. ಹೀಗಾಗಿ ಇದರಗಳ ಬಗ್ಗೆ ಸ್ಪಷ್ಟನೆ ಅಂತ ಕೇಳಿದ್ದಾರೆ. ಹೀಗಾಗಿ ರಾಜ್ಯ ನಾಯಕರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟ ಬಳಿಕ ಅಂತಿಮವಾದಂತಹ ಪಟ್ಟಿಯನ್ನ ತಯಾರಿಸಿ ಅದಾದ ಬಳಿಕ ಹಂತ ಹಂತವಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಶಬೀರ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ.